ओम श्री गुरु सिद्धलिंगाय नमः। ओम वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते। ओम महाशिवयोगी स्वरूपाय सच्चिदानंद रूपाय परमाद्भुतं महा अनुग्रहदायकाय श्री रंभापुरीश्वराय श्री सोमेश्वर शिवाचार्य भगवत्पादं शरणं प्रपत्ये। ನನ್ನ ಪ್ರೀತಿ ಆರಾಧ್ಯ ಗುರುಗಳಾದ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಗಳನ್ನು ಸ್ಮರಿಸುತ್ತಾ ಆತ್ಮೀಯ ಪವರ್ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆಲ್ಲ ಈ ಶೋಭಕೃನ್ನಾಮ ಸಂವತ್ಸರ ಯುಗಾದಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಹಾಗೂ ಸಮಸ್ತ ಪವರ್ ಟಿವಿಯ ಈ ಶೋಭಕೃನ್ನಾಮ ಸಂವತ್ಸರ ಎಲ್ಲರಿಗೂ ಪರಮ ಮಂಗಲವನ್ನು ದಯಪಾಲಿಸಲಿ. ಬನ್ನಿ, ಈ ಶೋಭಕೃನ್ನಾಮ ಸಂವತ್ಸರದ ವಿಶೇಷತೆ ಏನು, ಈ ಯುಗಾದಿಯ ಆಚರಣೆಯನ್ನು ನಾವು ಹೇಗೆ ಸುಲಭವಾಗಿ ಮಾಡಬಹುದು, ವರ್ಷದ ಪ್ರಾರಂಭ ಹೌದಲ್ಲವ ಸಮಸ್ತ ವೀಕ್ಷಕರೇ. ಈ ವರ್ಷದ ಆರಂಭದಲ್ಲಿ ನಾವು ಮಾಡೋ ಪೂಜೆ ಇಡೀ 365 ದಿನವೂ ನಮ್ಮನ್ನು ಕಾಯಬೇಕು. ಏಕೆಂತಂದರೆ ಈ ಹೊಸ ವರ್ಷದಲ್ಲಿ ನಾವು ಏನನ್ನು ಮಾಡಬೇಕು, ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡಬೇಕು ಅಂತಂದು ನಮ್ಮ ಸನಾತನ ಪರಂಪರೆಯಲ್ಲಿ ಹೇಳುತ್ತೆ. ಸಮ್ಯಕ್ ಕಾಯತೆ ಸಂಕಲ್ಪ ಅಂತಂದರೆ ಒಂದು ಮಹಾನ್ ಸಂಕಲ್ಪವನ್ನು ಈ ಯುಗಾದಿಯಿಂದ ಪ್ರತಿಯೊಂದು ಜೀವಿಯೂ ಸಹ ಮಾಡಲೇಬೇಕು. ನಾನು ಈ ವರ್ಷ ಈ ಕಾರ್ಯವನ್ನು ಮಾಡ್ತೀನಿ ಎಂದು ಪ್ರತಿಯೊಂದು ಜೀವಿಯು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪವನ್ನು ಹೇಗೆ ಮಾಡಬೇಕು, ಆ ಸಂಕಲ್ಪವನ್ನು ಹೇಗೆ ಸಿದ್ಧಿಯನ್ನು ಮಾಡ್ಕೋಬೇಕು, ಏಕೆಂತಂದರೆ ಪ್ರತಿ ವರ್ಷವೂ ಯುಗಾದಿ ಬರ್ತಾನೆ ಇದೆ. ಎಲ್ಲ ವೀಕ್ಷಕ ಬಾಂಧವರು ಹೇಳ್ತಾ ಇರ್ತೀರ, ನಾವು ಪೂಜೆಯನ್ನು ಮಾಡಿದ್ವಿ ಆದರೆ ಫಲ ಇಲ್ಲ. ಬನ್ನಿ, ಆ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಪವರ್ ಟಿ ವಿ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸುಲಭವಾಗಿ ತಾಂತ್ರಿಕ ರೀತಿಯಿಂದ ಹೇಗೆ ಪೂಜೆಯನ್ನು ಮಾಡಬೇಕು, ಅದು 365 ದಿನವೂ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾ ಶ್ರೀರಕ್ಷೆ ಆಗಿರಬೇಕು ಹೌದಲ್ವಾ ವೀಕ್ಷಕರೇ. ಹಾಗಾದರೆ ಆ ತಾಂತ್ರಿಕವಾಗಿ ಈ ಯುಗಾದಿಯನ್ನು ಸಂಭ್ರಮದಿಂದ ಆಚರಿಸಿ ಕೃತಾರ್ಥವನ್ನು ಹೊಂದಬೇಕು. ಧರ್ಮ ಅರ್ಥ ಕಾಮಗಳಿಂದ ನಾವು ಮೋಕ್ಷವನ್ನು ಪಡೆಯಬೇಕು ಅಂತಂದರೆ ಯಾವ ರೀತಿಯಿಂದ ಈ ಯುಗಾದಿಯನ್ನು ಶೋಭಕೃನ್ನಾಮ ಸಂವತ್ಸರ ನೋಡಿ, 60 ಸಂವತ್ಸರದಲ್ಲಿ ಇದು 37ನೇ ಸಂವತ್ಸರವಾಗಿದೆ. ಇಂತಹ ಶೋಭಕೃನ್ನಾಮ ಸಂವತ್ಸರ ಬರ್ತಾ ಇದೆ, ನಾವೆಲ್ಲರೂ ಸೇರಿ ಸ್ವಾಗತವನ್ನು ಮಾಡಬೇಕು. ಆ ಸ್ವಾಗತವನ್ನು ಮಾಡೋಣ. ಈಗ ಮೊದಲಿಗೆ ಈ ಯುಗಾದಿ ಅಂದರೇನು, ಈ ಯುಗಾದಿಯ ಅಂದರೇನು ಅಂತಂದರೆ ವಿಶೇಷವಾಗಿ ಯುಗ ಮತ್ತು ಆದಿ ಅಂದರೆ ಯುಗದ ಆದಿಯಾಗಿದೆ, ಬ್ರಹ್ಮನ ಸೃಷ್ಟಿಯ ಪ್ರಾರಂಭದ ಮೊದಲನೆಯ ದಿನ. ನೋಡಿ, ವಿಶೇಷವಾಗಿ ನಂದಕಾಸುರ ಎಂಬ ರಾಕ್ಷಸ ಸಮಸ್ತ ವೇದಗಳನ್ನು ಅಪಹರಿಸಿ ಪಾತಾಳದಲ್ಲಿ ಇಡೀ ಸಮುದ್ರದ ಕೆಳಗಡೆ ಬಚ್ಚಿಡ್ತಾನೆ. ಆಗ ಶ್ರೀಮನ್ನಾರಾಯಣರು ಮತ್ಸ್ಯಾವತಾರದಿಂದ ವೇದಗಳನ್ನು ಉದ್ಧರಿಸ್ತಾರೆ. ನಂತರ ವಿಶೇಷವಾಗಿ ಬ್ರಹ್ಮದೇವರಿಗೆ ಆ ಎಲ್ಲ ವೇದಗಳನ್ನು ತಲುಪಿಸ್ತಾರೆ. ನಂದಕಾಸುರ ಅಮೋಘವಾದ ತಪಸ್ಸಿನಿಂದ ತನ್ನ ತಪಶಕ್ತಿಯಿಂದ ವರವನ್ನು ಪಡೆದು ಸಕಲ ವೇದಗಳನ್ನು ಪಾತಾಳದಲ್ಲಿ ಬಚ್ಚಿಟ್ಬಿಡ್ತಾನೆ. ಆಗ ಶ್ರೀಮನ್ನಾರಾಯಣರು ಹಯಗ್ರೀವ ರೂಪದಿಂದ ಅವರನ್ನು ಸಂಹರಿಸಿ ವೇದಗಳನ್ನು ಉದ್ಧರಿಸಿ ಬ್ರಹ್ಮದೇವರಿಗೆ ಜ್ಞಾನವನ್ನು ಕೊಟ್ಟು ಬ್ರಹ್ಮದೇವರಿಂದ ಈ ಸೃಷ್ಟಿಯ ಪ್ರಾರಂಭವಾಯಿತು. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಯುಗಾದಿಯನ್ನು ಆಚರಿಸ್ತೀವಿ. ಅದರೊಳಗೂ ನಮ್ಮ ಭಾರತೀಯ ಮತ್ತು ಸನಾತನ ಪರಂಪರೆಯ ಹೊಸ ವರ್ಷಾಚರಣೆಯೇ ಯುಗಾದಿ. ಸೂರ್ಯನಾರಾಯಣ ಸ್ವಾಮಿ ಅಶ್ವಿನಿ ನಕ್ಷತ್ರದಲ್ಲಿ ಪ್ರವೇಶ ಆದ ದಿನವನ್ನು ನಾವು ಯುಗಾದಿ ಅಂತಂದು ಕರಿತೀವಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆಗ ಏನಾಗುತ್ತೆ ನೋಡಿ ಯುಗಾದಿಗೆ ಸಾಕ್ಷಿ ನಮ್ಮ ಸನಾತನ ಪರಂಪರೆ ಎಷ್ಟು ಉದಾತ್ತವಾದದ್ದು ಅತ್ಯಂತ ಉತ್ತಮವಾದದ್ದು ಅನ್ನೋದಕ್ಕೆ ಕಾರಣ ಈ ಯುಗಾದಿನಲ್ಲಿ ನೋಡಿ ಪ್ರತಿಯೊಂದನೂ ಸಹಿತನು ಪ್ರಕೃತಿನೇ ಹಸುರಿನಿಂದ ಕಂಗೊಳಿಸುತ್ತಳೆ ವಸಂತ ಋತುವಿನ ಆಗಮವಾಗುತ್ತೆ ಪ್ರತಿಯೊಬ್ಬರೂ ನೋಡಿ ಹೇಗೆ ಹಳೆಯ ಎಲೆಗಳೆಲ್ಲ ಉದುರಿ ಹೊಸ ಚಿಗುರನ್ನು ಪಡೆಯುತ್ತೆ ಆದ್ದರಿಂದ ನಾವುಗಳು ಸಹಿತನು ಏನನ್ನ ಮಾಡಬೇಕು ಯುಗಾದಿನಲ್ಲಿ ಹಳೆಯ ವರ್ಷದಲ್ಲಿ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಭಗವಂತನ ಪಾದಗಳಿಗೆ ಸಮರ್ಪಿಸಬೇಕು ಏನನ್ನ ಮಾಡಬೇಕು ಭಗವಂತನ ಬಳಿನಲ್ಲಿ ಕೇಳಬೇಕು ಪಶ್ಚಾತ್ತಾಪವನ್ನು ಭಗವಂತ ನಾನು ಓದು ವರ್ಷ ಇಂತಹ ತಪ್ಪುಗಳನ್ನು ಮಾಡಿದ್ದೀನಿ ಇಂತಹ ತಪ್ಪುಗಳನ್ನೆಲ್ಲ ಮನ್ನಿಸಿಬಿಡು ಈ ವರ್ಷದಲ್ಲಿ ನಾನು ಆ ತಪ್ಪುಗಳನ್ನು ಮಾಡುವುದಿಲ್ಲ ನನಗೆ ಸನ್ಮಾರ್ಗವನ್ನು ಕೊಡು ಸನ್ಮಾರ್ಗದಲ್ಲಿ ನಡೆಸಬೇಕು ಅಂತಂದು ಉದಾತ್ತವಾದ ಒಂದು ಮಹಾನ್ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕು ಆಗ ಮಾತ್ರ ಈ ಯುಗಾದಿಯ ವಿಶೇಷ ಫಲ ಸಮಸ್ತರಿಗೂ ದೊರಕುವಂತಾಗುತ್ತೆ ಇಂತಹ ಶುಭಕ್ರಮ ನಂತರ ಈ 60 ಸಂವತ್ಸರಗಳಲ್ಲಿ ಬೃಹಸ್ಪತಿ ಅಂದರೆ ನಮ್ಮ ಗುರುಗ್ರಹ 12 ರಾಶಿಗಳನ್ನು ಸಂಚರಿಸಲು 12 ವರ್ಷಗಳನ್ನು ತೆಗೆದುಕೊಂತಾನೆ ಇದನ್ನು ನಾವು ಬೃಹಸ್ಪತ್ಯ ವರ್ಷ ಅಂತಂದೇಳಿ ಕರೀತಾ ಹೋಗ್ತೀವಿ ಹೀಗೆ 12 ವರ್ಷನ 5 ಸಲ ಅವನು ಪ್ರದಕ್ಷಿಣೆಯನ್ನು ಮಾಡುವುದರಿಂದ 60 ಸಂವತ್ಸರಗಳು ಮುಗಿತಾ ಹೋಗ್ತವೆ ಈಗ ನಾವು 37ನೇ ಸಂವತ್ಸರ ಶುಭಕ್ರೋನ್ನಾಮ ಸಂವತ್ಸರವನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಬನ್ನಿ ಹಾಗಾದರೆ ಈ ಶೋಭಕ್ರೋನ್ನಾಮ ಸಂವತ್ಸರವನ್ನು ನಾವು ಹೇಗೆ ಬರಮಾಡ್ಕೋಬೇಕು ಈ ಯುಗಾದಿಯಂದು ವಿಶೇಷವಾಗಿ ಬೇವು ಬೆಲ್ಲವನ್ನು ಸವಿತೀವಿ ಆ ಬೇವು ಬೆಲ್ಲ ಏನು ಅಂತಂದರೆ ಬೇವು ಅಂದರೆ ಕಷ್ಟ ಸಿಹಿ ಅಂತಂದರೆ ಬೆಲ್ಲ ಸುಖವನ್ನು ಅಂದರೆ ಸಮಪ್ರಮಾಣದಲ್ಲಿ ಕಷ್ಟ ಬಂದರೆ ಕೊರಗಬೇಡ ಸುಖ ಬಂದರೆ ಹಿಗ್ಗಬೇಡ ಎಲ್ಲದನ್ನು ಸಮಪ್ರಮಾಣದಲ್ಲಿ ಇರಬೇಕು ಮನುಷ್ಯನು ಸಹಿತನು ಅಂತಹ ಉದ್ದೇಶವನ್ನು ನೋಡಿ ನಮ್ಮ ಸನಾತನ ಪರಂಪರೆಯ ಋಷಿಮುನಿಗಳು ಸಹ ತಿಳಿಸಿದ್ದಾರೆ ಹೌದಲ್ವಾ ನಾವು ಸುಖ ಬಂದಾಗ ದೇವರನ್ನು ಮರೆತು ಬಿಡ್ತೀವಿ ಕಷ್ಟ ಬಂದಾಗ ದೇವರ ಮರೆತು ಹೋಗ್ತೀವಿ ಆದ್ದರಿಂದ ಆ ವೃತ್ತಿಯನ್ನು ನಾವು ಇಂದಿನಿಂದ ಸಂಕಲ್ಪವನ್ನು ಮಾಡೋಣ ಹೌದಲ್ವಾ ವೀಕ್ಷಕರೇ ನಾವು ಹೇಗಿರಬೇಕು ಇಂದಿನಿಂದ ಒಂದು ಮಹಾನ್ ಸಂಕಲ್ಪವನ್ನು ಮಾಡೋಣ ಕಷ್ಟ ಬರಲಿ ಸುಖ ಬರಲಿ ಎಲ್ಲದನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡೋಣ ಆಗ ಮಾತ್ರ ನಾವು ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಒಂದು ವಿಶೇಷವಾದ ದಾರಿ ನಮಗೆ ಸಿಗ್ತಾ ಹೋಗುತ್ತೆ ನಂತರ ವಿಶೇಷವಾಗಿ ನಾವು ಬೆಳಿಗ್ಗೆ ಎದ್ದು ಏನನ್ನು ಮಾಡಬೇಕು ಯಾವ ದೇವರನ್ನು ಆರಾಧನೆಯನ್ನು ಮಾಡಿದರೆ ವಿಶೇಷ ಫಲವನ್ನು ಹೊಂದುತ್ತೀವಿ ಏಕೆಂತಂದರೆ ಈ ವರ್ಷ ವಿಶೇಷವಾಗಿ ಬುಧವಾರ ನಮ್ಮ ಯುಗಾದಿ ಪ್ರಾರಂಭ ಆಗ್ತಾ ಇದೆ ಹಾಗಾದರೆ ಯಾವ ದೈವವನ್ನು ಆರಾಧನೆಯನ್ನು ಮಾಡಬೇಕು ಶಾಸ್ತ್ರ ಹೇಳುತ್ತೆ ಪ್ರಜಾಪತಿಯನ್ನು ಆರಾಧನೆಯನ್ನು ಮಾಡು ಅಂತಂದು ಹೇಳುತ್ತೆ ಪ್ರಜಾಪತಿಯನ್ನು ಹೇಗೆ ಆರಾಧನೆಯನ್ನು ಮಾಡೋದು ಹೌದಲ್ಲವ ವೀಕ್ಷಕರೇ ಪ್ರಜಾಪತಿಯನ್ನು ಆರಾಧನೆಯನ್ನು ನಾವು ಕುಲದೇವರ ರೂಪದಲ್ಲಿ ಆರಾಧನೆಯನ್ನು ಮಾಡಬೇಕು ಅಂತಂದು ತಂತ್ರಸಾರ ಹೇಳುತ್ತೆ ಆದ್ದರಿಂದ ನಾವುಗಳು ಪ್ರಜಾಪತಿಯನ್ನು ಕುಲದೇವರನಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರೂ ಸಹಿತನು ಅಂದಿನ ನಿಮ್ಮ ನಿಮ್ಮ ಕುಲದೇವರ ಆರಾಧನೆಯನ್ನು ಪ್ರತಿಯೊಬ್ಬರೂ ಮಾಡತಕ್ಕದ್ದು ಇಂತಹ ಕುಲದೇವರ ಆರಾಧನೆ ಹೇಗಿರಬೇಕು ಅಂತಂದರೆ ವಿಶೇಷವಾಗಿ ಮಹಾಗಣಪತಿಯ ಆರಾಧನೆಯನ್ನು ಬೆಳಿಗ್ಗೆ ಮಾಡಿ ಗಣೇಶನಿಗೆ ವಿಶೇಷವಾಗಿ ಬುಧವಾರ ಇರೋದ್ರಿಂದ ಹಸಿರು ಬಣ್ಣದ ವಸ್ತ್ರಗಳನ್ನು ಸಮರ್ಪಣೆಯನ್ನು ಮಾಡಿ ಆ ದಿನ ಗಣೇಶನಿಗೆ ಹಸಿರು ಬಣ್ಣದ ವಸ್ತ್ರವನ್ನು ಯಾರು ಈ ದಿನ ಸಮರ್ಪಣೆಯನ್ನು ಮಾಡ್ತಿರೋ ವಿಶೇಷವಾಗಿ ಇಡೀ ವರ್ಷ ಪೂರ್ತಿ ನಿಮಗೆ ಸಮೃದ್ಧಿಯ ಯೋಗ ಉಂಟಾಗುತ್ತೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ ಗಣೇಶನ ಪೂಜೆಯನ್ನು ಮುಗಿಸಿದ ಮೇಲೆ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಪ್ರತಿಯೊಬ್ಬರೂ ಆ ದಿನ ಮಾಡಲೇಬೇಕು ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಈ ಯುಗಾದಿಯಂದು ಮಾಡೋದರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ಉಂಟಾಗುತ್ತೆ. ನಂತರ ಏನನ್ನು ಮಾಡಬೇಕು? ಬನ್ನಿ, ಈಗ ತಂತ್ರಸಾರದಲ್ಲಿ ಆ ಯುಗಾದಿಯನ್ನು ಗಣೇಶ ಮಹಾಲಕ್ಷ್ಮಿ ಕುಲದೇವರ ಆರಾಧನೆ ಆದ ನಂತರ ನಾವೀಗ ತಿಳಿಸಲಿಕ್ಕೆ ಹೊರಟಿದ್ದೇವೆ. ನಿಮ್ಮೆಲ್ಲರಿಗೋಸ್ಕರ ಈ ಪವರ್ ಟಿ ವಿಯ ಮೂಲಕ ತಂತ್ರಸಾರದಲ್ಲಿ ನಾವು ಹೇಗೆ ಬೇಗನೆ ಈ ಆರಾಧನೆಯನ್ನು ಮಾಡೋದರಿಂದ ಸಿದ್ಧಿಯನ್ನು ಪಡೆಯಬಹುದು, ಅಂತಹ ಸಿದ್ಧಿಯಿಂದ ಇಡೀ 365 ದಿನವೂ ನೀವು ಮಾಡಿದ ಪೂಜಾ ಫಲ ನಿಮಗೆ ಸಿಗಬೇಕು ಅಂತಂದರೆ ವಿಶೇಷವಾಗಿರುವ ಈ ಪಂಚ ಕಲಶ ಪೂಜೆಯನ್ನು ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಪಂಚಕಲಶದ ಮಹಾಪೂಜೆಯನ್ನು ಅಂದರೆ ಪಂಚಾಂಗ ಶ್ರವಣದ ಮಹಾಪುಣ್ಯವನ್ನೂ ಸಹ ಈ ಪಂಚಕಲಶದ ಪೂಜೆಯಿಂದ ನೀವು ಪಡೆಯಬಹುದು ವೀಕ್ಷಕರೇ. ಆದ್ದರಿಂದ ಪಂಚಾಂಗ ಶ್ರವಣದ ಫಲವನ್ನು ಹೇಗೆ ಸುಲಭವಾಗಿ ಪಡೆಯಬಹುದು, ಬನ್ನಿ ನಿಮ್ಮೆಲ್ಲರಿಗೂ ಈ ಪಂಚಕಲಶದ ಉದ್ದೇಶ ಮತ್ತು ಆರಾಧನೆಯ ಫಲವನ್ನು ತಿಳಿಸಿಕೊಡ್ತೀನಿ. ವಿಶೇಷವಾಗಿ ಯಾವ್ಯಾವುದು ಅಂತಂದರೆ, ಒಂದು ಮಡಿಕೆಯಲ್ಲಿ ಸಕ್ಕರೆಯನ್ನು ತೆಗೆದುಕೊಳ್ಳಿ. ನಂತರ ವಿಶೇಷವಾಗಿ ಬುಧವಾರದ ಅಧಿಪತಿ ಬುಧ ಆಗಿರುವುದರಿಂದ ಈ ವರ್ಷದ ರಾಜ, ಹೀಗಾಗಿ ಹೆಸರುಕಾಳಿನ ಧಾನ್ಯವನ್ನು ಪೂಜೆಯನ್ನು ಮಾಡಿ. ಇಡೀ ವರ್ಷ ಸಮೃದ್ಧಿಯಿಂದ ನಿಮಗೆ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಒಂದು ಮಡಿಕೆಯಲ್ಲಿ ಹೆಸರುಕಾಳನ್ನು ತೆಗೆದುಕೊಳ್ಳಿ. ಇನ್ನೊಂದು ಮಡಿಕೆಯಲ್ಲಿ ವಿಶೇಷವಾಗಿ ಅಕ್ಕಿ, ಮಹಾಲಕ್ಷ್ಮಿಯ ರೂಪ, ಆದ್ದರಿಂದ ಅಕ್ಕಿಯನ್ನು ಇಟ್ಟು ಪೂಜೆಯನ್ನು ಮಾಡಿ. ನಂತರ ಬೆಲ್ಲ, ಗೂಢ, ಬೃಹಸ್ಪತಿಯ ಸಂಕೇತ. ನೋಡಿ, ಗಜಕೇಸರಿಯ ಯೋಗವನ್ನು ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಆದ್ದರಿಂದ ಒಂದು ಕಳಸದಲ್ಲಿ ಬೆಲ್ಲವನ್ನು ತೆಗೆದುಕೊಳ್ಳಿ. ನೋಡಿ, ಲವಣ, ಲವಣೇಶ್ವರನ ಅನುಗ್ರಹ ನಮಗೆ ಉಂಟಾಯಿತಂದರೆ ವರ್ಷದಲ್ಲಿ ಉಂಟಾಗುವ ಯಾವುದೇ ರೋಗ ರುಜಿನಿಗಳಿರಲಿ, ಕಂಟಕ ಬಾಧೆಗಳಿರಲಿ, ಹಣಕಾಸಿನ ಸಮಸ್ಯೆಗಳಿರಲಿ, ಯಾವುದೇ ಸಮಸ್ಯೆಗಳು ಇದ್ರೂ ಸಹಿತನೂ ಲವಣೇಶ್ವರನ ಪೂಜೆಯನ್ನು ಮಾಡಬೇಕು. ಅಂದರೆ ಮೃತ್ಯುಂಜಯನ ಅನುಗ್ರಹ ನಮಗೆ ಉಂಟಾಗುತ್ತೆ. ಸ್ವಾಮಿಯ ಅನುಗ್ರಹದಿಂದ ಸಕಲ ಸಂಕಷ್ಟಗಳು ನಮಗೆ ದೂರ ಆಗುತ್ತವೆ ವೀಕ್ಷಕರೇ. ದಯವಿಟ್ಟು ನಿಮ್ಮೆಲ್ಲರನ್ನಲ್ಲೂ ಕೇಳ್ತಾ ಇದ್ದೀನಿ, ಪ್ರತಿಯೊಬ್ಬರೂ ಸಹಿತನೂ ಈ ಪಂಚಕಲಶಗಳನ್ನು ನಿಮಗೋಸ್ಕರ ಸುಲಭ ರೀತಿಯಿಂದ ನಿಮ್ಮೆಲ್ಲರಿಗೂ ಸುಲಭವಾಗಿ ನೀವುಗಳು ನಿಮ್ಮ ಮನೆಯಲ್ಲಿ ಆರಾಧನೆಯನ್ನು ಮಾಡಬಹುದು. ಆದ್ದರಿಂದ ಇಂತಹ ಸುಲಭ ತಾಂತ್ರಿಕ ಮಾರ್ಗವನ್ನು ಈ ದಿನ ಯುಗಾದಿಯಂದು ಉಷಾಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭ ಮಾಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಇದನ್ನು ಮಾಡೋದರಿಂದ ಬರುವ ಎಲ್ಲ ಸಂಕಷ್ಟಗಳು ದೂರ ಆಗ್ತವೆ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗುತ್ತೆ, ಶ್ರೀ ಗಣೇಶನ ಅನುಗ್ರಹ ಉಂಟಾಗುತ್ತೆ. ಆ ದಿನ ಯಾವುದನ್ನು ದಾನವನ್ನು ಮಾಡಬೇಕು, ಯಾವ ದಾನದಿಂದ ನಾವು ಸರ್ವಶ್ರೇಷ್ಠದ ಪುಣ್ಯದ ಫಲವನ್ನು ಪಡೆಯಬಹುದು ಈ ಶುಭಕ್ರೊನ್ನ ನಾಮ ಸಂವತ್ಸರದಲ್ಲಿ, ಹೌದಲ್ಲ ವೀಕ್ಷಕರೇ. ಪ್ರಭಾ ದಾನವನ್ನು ಮಾಡು ಅಂತಂದು ಹೇಳ್ತಾರೆ ವೀಕ್ಷಕರೇ. ದಯವಿಟ್ಟು ಇಲ್ಲಿ ನೋಡಿ, ಒಂದು ತಾಮ್ರದ ಕಳಶದಲ್ಲಿ ವಿಶೇಷವಾಗಿ ಜಲಪೂರಣವನ್ನು ಮಾಡಬೇಕು. ಪೂರ್ಣ ಜಲವನ್ನು ತುಂಬಿಸಿ ವಿಶೇಷವಾಗಿ ರೇಷ್ಮೆಯ ಹಸಿರು ವಸ್ತ್ರವನ್ನು ಧರಿಸಿ ವಿಶೇಷವಾಗಿ ನಾಣ್ಯಗಳನ್ನು ಅದರೊಳಗೆ ಸಮರ್ಪಣೆಯನ್ನು ಮಾಡಿ ಗುರು ಹಿರಿಯರಿಗೆ, ದೇವಸ್ಥಾನಗಳಿಗೆ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ದಾನವನ್ನು ಮಾಡುವುದರಿಂದ 365 ದಿನದ ಪುಣ್ಯವನ್ನು ನೀವು ಒಂದು ದಿನ ಪಡೆದುಕೊಂಡು ಬಿಡ್ತೀರಾ ಆ ದಿನನೇ. ಆದ್ದರಿಂದ ಆಗ ಇಡೀ ವರ್ಷ ಪೂರ್ತಿ ನಿಮಗೆ ಆನಂದ ಸುಖಮಯ ಆಗಲಿ ಅಂತಂದು ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ. ನಂತರ ವಿಶೇಷವಾಗಿ ಆ ದಾನವನ್ನು ಮಾಡಿದ ನಂತರ ಮನೆಯಲ್ಲಿ ನಾಣ್ಯಗಳನ್ನು ಇಟ್ಟು ಪೂಜೆಯನ್ನು ಮಾಡತಕ್ಕದ್ದು. ಯಾರು ಆ ನಾಣ್ಯಗಳನ್ನು ಇಟ್ಟು ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಆಗಮನ ಉಂಟಾಗುತ್ತೆ. ಮನೆಯಲ್ಲಿ ವಿಶೇಷವಾಗಿ ಈ ರಂಗೋಲೆಯನ್ನು ಹಾಕತಕ್ಕದ್ದು. ಈ ರಂಗೋಲೆಯನ್ನು ತಾವುಗಳೆಲ್ಲರೂ ನೋಡಿಕೊಳ್ಳಿ. ವಿಶೇಷವಾಗಿ ಪ್ರತಿಯೊಬ್ಬರೂ ಸಹಿತನು ಈ ರಂಗೋಲೆಯನ್ನು ವೀಕ್ಷಣೆಯನ್ನು ಮಾಡಿ ಇದರೊಳಗೆ ನಾನು ಪ್ರತಿಯೊಂದನ್ನು ಸಹಿತನು ತಿಳಿಸಿದ್ದೇನೆ. ಆಯಾ ಧಾನ್ಯಗಳನ್ನು ಸಹಿತನು ಇದೇ ಪ್ರಕಾರನೇ ದೇವರ ಮುಂದೆ ಯಥಾಶಕ್ತಿಯಿಂದ ಆ ರಂಗೋಲೆಯನ್ನು ಬೆರೆದು ಆಯಾ ಧಾನ್ಯಗಳನ್ನು ಆಯಾ ಭಾಗದಲ್ಲಿ ಯಾವ ಯಾವ ವಸ್ತುಗಳನ್ನು ಇಡಬೇಕು ಪ್ರತಿಯೊಂದನ್ನು ಸಹಿತನು. ಇದು ಪೂರ್ವ ಭಾಗ, ಇದು ಪಶ್ಚಿಮ ಭಾಗ, ಪೂರ್ವ ಭಾಗ, ಉತ್ತರ, ದಕ್ಷಿಣ. ನೆನಪಿರಲಿ, ಪೂರ್ವ ಭಾಗ ಇದು ಮೇಲ್ಗಡೆದು, ಪಶ್ಚಿಮ, ಉತ್ತರ, ದಕ್ಷಿಣ ಪ್ರತಿಯೊಂದನ್ನು ಗಮನಿಸಿ ಇದೇ ರೀತಿಯಿಂದ ರಂಗೋಲೆಯನ್ನು ಹರಿಶಿಣದಿಂದ ಬರೆಯಿರಿ. ಹರಿಶಿಣದಿಂದ ಅಂದರೆ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತೆ, ಮನೆಯಲ್ಲಿರುವ ಅಲಕ್ಷ್ಮಿ ಬಾಧ ದೂರ ಆಗುತ್ತೆ. ಯಾರಿಗೆ ಸಾಲ ಬಾಧೆ, ಹಣಕಾಸಿನ ಬಾಧೆಗಳು ಇರುತ್ತವೋ ಅಂಥವರು ಎಲ್ಲರೂ ಸಹಿತನು ಮಾಡೋದರಿಂದ ಅನೇಕ ಸಂಕಷ್ಟಗಳು ದೂರ ಆಗ್ತಾ ಹೋಗ್ತವೆ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗುತ್ತೆ. ಇದೇ ರೀತಿಯಿಂದ ನೋಡಿ, ಮಧ್ಯಭಾಗದಲ್ಲಿ ಗೋಧಿಯನ್ನು, ಅವರೆಕಾಳುಗಳನ್ನು, ಅಕ್ಕಿ, ತೊಗರಿಬೇಳೆ, ಉದ್ದು, ಎಳ್ಳು, ಹುರುಳಿ, ಕಡಲೆ ಮತ್ತು ಹೆಸರು ಕಾಳು ಮತ್ತು ಎಲ್ಲ ಧಾನ್ಯಗಳನ್ನು ನಾನು ತಿಳಿಸಿದ್ದೀನಿ. ಇದೇ ಪ್ರಕಾರನೇ ಮನೆಯ ದೇವರ ಮುಂದೆ ಈ ರಂಗೋಲೆಯನ್ನು ಹಾಕಿ ಆ ದಿನವೆಲ್ಲ ಪೂಜಿಸಿ ಮರುದಿನ ಆ ಧಾನ್ಯಗಳ ಸಮೇತ ಪ್ರತಿಯೊಂದನ್ನು ಸಹಿತನು ಗುರು ಹಿರಿಯರಿಗೆ ಗೋಗೆ ನೀವು ದಾನವನ್ನು ಮಾಡುವುದರಿಂದ ಸಕಲ ಐಶ್ವರ್ಯಗಳು, ಅಷ್ಟೈಶ್ವರ್ಯಗಳನ್ನು ಸಹಿತನು ನೀವು ಪಡಿತಾ ಹೋಗ್ತಾ ಇದ್ದೀರ. ತಾವುಗಳು ತಪ್ಪದಲೆ ಈ ವಿಧಾನವನ್ನು ಸರಳ ರೀತಿಯಿಂದ ಪ್ರತಿಯೊಬ್ಬರೂ ಸಹಿತನು ಆಚರಣೆಯನ್ನು ಮಾಡಬಹುದು. ಆದ್ದರಿಂದ ನಿಮ್ಮೆಲ್ಲರಿಗೂ ಸರಳ ರೀತಿಯಿಂದ ತಿಳಿಸಲೇಬೇಕು ಅಂತಂದು ಈ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಏಕೆಂದರೆ 365 ದಿನದ ಸುಖವನ್ನು ನೀವು ಪಡೆಯಬೇಕು ಎಲ್ಲ ವೀಕ್ಷಕ ಬಾಂಧವರು, ಹೌದಲ್ಲವೇ? ಆದ್ದರಿಂದ ತಾವುಗಳೆಲ್ಲರೂ ಸಹಿತನು ಆಚರಣೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹಿತನು ಶುಭವಾಗಲಿ. ಬನ್ನಿ ವೀಕ್ಷಕರೇ, ಈಗ ನಾವು ವಿಶೇಷವಾಗಿ ನಾವು ಪೂಜಾ ನೋಡಿದ್ವಿ. ಇನ್ನು ಅಧಿಕಾರವನ್ನು ಪಡೆಯಬೇಕು ಅಂತಂದು ಕೆಲವೊಬ್ಬರು ಇರ್ತಾರೆ. ಅಧಿಕಾರಗಳನ್ನ ಪಡೆಯಬೇಕು, ಉದ್ಯೋಗದಲ್ಲಿ ಬಡ್ತಿಯನ್ನು ಅಂದರೆ ಪ್ರಮೋಷನ್ ಪಡೆಯಬೇಕು, ವಿದೇಶ ಪ್ರವಾಸ ಮಾಡಬೇಕು ಅನ್ನೋರು ಈ ಪಂಚ ಕಳಶದ ಜೊತೆಯಲ್ಲಿ ವಿಶೇಷವಾಗಿ ಗಂಧದ ಎಣ್ಣೆಗಳನ್ನು ದಾನವನ್ನು ಮಾಡಬೇಕು. ಗಂಧದ ಎಣ್ಣೆಯನ್ನು ದಾನವನ್ನು ಮಾಡತಕ್ಕದ್ದು. ಗಂಧದ ಎಣ್ಣೆಯನ್ನು ದಾನ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತೆ. ನೀವು ಅಂದುಕೊಂಡಿರುವ ಸಕಲ ಕಾರ್ಯಗಳು ಬೇಗನೆ ಸಿದ್ಧಿಯಾಗ್ತವೆ. ಅನೇಕರು ಅಧಿಕಾರವನ್ನು ಪಡೆಯಲು ಅನೇಕ ಪ್ರಶ್ನೆಗಳನ್ನು, ಅನೇಕ ಸಂಕಲ್ಪಗಳನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೋಸ್ಕರ ಸುಲಭ ರೀತಿಯಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ತಾವೆಲ್ಲರೂ ಅಂತಹ ಬಯಕೆ ಇರುವವರು ಶ್ರೀಗಂಧವನ್ನು ದಾನವನ್ನು ಮಾಡಿ, ಶ್ರೀಗಂಧದ ಎಣ್ಣೆಯನ್ನು ಸಹಿತನು ದಾನವನ್ನು ಮಾಡುವುದರಿಂದ ಅನೇಕ ರೀತಿಯ ಅಧಿಕಾರದ ಉಪಯೋಗವನ್ನು ನೀವು ಪಡಿತಾ ಹೋಗ್ತೀರಾ. ಪಂಚಾಂಗ ಶ್ರವಣವನ್ನು ಮಾಡೋಣ. ನಂತರ ಈ ವರ್ಷದ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಮೇಘಾಧಿಪತಿ ಯಾರು, ಈಗಿನ ವರ್ಷದ ಸ್ಥಿತಿಗತಿಗಳೇನು, ರೈತರಿಗೆ ಯಾವ ರೀತಿಯಿಂದ ಈ ಶೋಭಕೃನ್ನಾಮ ಸಂವತ್ಸರ ಉಪಯೋಗವಾಗುತ್ತೆ, ಯಾವ ರೀತಿಯಿಂದ ಮಳೆ ಬೆಳೆಗಳು ಬರ್ತಾ ಹೋಗ್ತವೆ, ಅವೆಲ್ಲವನ್ನು ಸಹಿತನು ಕೂಲಂಕುಷವಾಗಿ ವಿಚಾರ ಮಾಡೋಣ. ಈ ಬುಧವಾರ ವಿಶೇಷವಾಗಿ ರಾಜ ಬುಧನಾಗಿದ್ದಾನೆ, ಈ ವರ್ಷದ ರಾಜ. ನಂತರ ಮಂತ್ರಿ ಶುಕ್ರ ಆಗಿದ್ದಾನೆ. ನಂತರ ಸೇನಾಧಿಪತಿ ಗುರು. ನೋಡಿ, ಸೇನಾಧಿಪತಿ ಯಾರಾಗಿದ್ದಾರೆ? ಗುರು ಆಗಿದ್ದಾರೆ. ಸಸ್ಯಾಧಿಪತಿ ಯಾರಾಗಿದ್ದಾರೆ? ಚಂದ್ರದೇವ ಆಗಿದ್ದಾರೆ. ಧಾನ್ಯಾಧಿಪತಿ, ಈ ವರ್ಷದ ಧಾನ್ಯಾಧಿಪತಿ ಶನಿದೇವನಾಗಿದ್ದಾರೆ. ಅರ್ಘ್ಯಾಧಿಪತಿ ಗುರು ಆಗಿದ್ದಾರೆ. ಪಶುನಾಯಕ ಬಲರಾಮ ಆಗಿದ್ದಾರೆ. ಮೇಘಾಧಿಪತಿ ಗುರು ಇದ್ದಾರೆ. ರಸಾಧಿಪ ಬುಧನಿದ್ದಾನೆ. ನೀರಸಾಧಿಪತಿ ಚಂದ್ರನಿದ್ದಾನೆ. ಹೌದಲ್ವಾ ವೀಕ್ಷಕರೇ? ಅಂದರೆ ಇದನ್ನು ಯಾಕಪ್ಪ ಹೇಳಿದೆ, ಗುರುಗಳು ಏನೋ ಹೇಳ್ತಾ ಇದ್ದಾರೆ. ರಾಜ, ಮಂತ್ರಿ, ಸೇನಾಧಿಪತಿ, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, MLAಗಳು MPಗಳು ಅಂತಂದಿರ್ತೀವಿ. ಹಂಗೆ ಇದೇ ರೀತಿಯಿಂದ ನವಗ್ರಹ ಅಧಿಪತಿಗಳಿಂದ ನಮ್ಮ ಈ ವರ್ಷದ ಒಳಿತು ಕೆಡುಕು, ರಾಜ್ಯದಲ್ಲಿ ಏನು ನಡೀತದವೆ, ರಾಜಕೀಯ ವಿಪ್ಲವಗಳು, ಪ್ರಕೃತಿ ವಿಕೋಪಗಳು, ಮಳೆ ಬೆಳೆಗಳು, ಇಲ್ಲಿನ ಆರೋಗ್ಯಗಳು, ಆದಾಯ ಎಷ್ಟು, ಖರ್ಚು ಎಷ್ಟಾಗುತ್ತೆ, ಪ್ರತಿಯೊಂದೂ ಸಹಿತನೂ ಈ ಗಣಿತದಿಂದ ನಾವು ಸಮಸ್ತರು ತಿಳಿಯಬಹುದು ವೀಕ್ಷಕರೇ. ಆದ್ದರಿಂದ ಈ ವರ್ಷ ರಾಜನಾಗಿದ್ದಾನೆ, ರಾಜನಾಗಿ ಬುಧನಿರುವುದರಿಂದ ಅದರೊಳಗೂ 22ನೇ ತಾರೀಕಿನಿಂದ ಈ ವರ್ಷ ನಮಗೆ ಏನಂತಂದರೆ ಅನೇಕ ಉಲ್ಲಾಸಗಳನ್ನು, ಉತ್ಸಾಹಗಳನ್ನು ಕೊಡ್ತಾನೆ, ಅನೇಕ ಮನೋರಂಜನೆಗಳನ್ನು ಬುಧದೇವ ಅನುಗ್ರಹಿಸ್ತಾನೆ. ಆದರೆ ಅದರ ಜೊತೆಯಲ್ಲಿ ಸಮಸ್ತ ವೀಕ್ಷಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ, ತಾವುಗಳು ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಪ್ರತಿಯೊಬ್ಬರೂ ಸಾಮಾಜಿಕ ಅಂತರವನ್ನು ನೀವು ಕಾಯ್ಕೊಳ್ಬೇಕು. ಕಾರಣ ಸಂಖ್ಯಾಶಾಸ್ತ್ರ 22ನೇ ತಾರೀಕು 4 ಇರೋದ್ರಿಂದ ರಾಹುವಿನ ಬಾಧೆ ಅತ್ಯಂತ ಹೆಚ್ಚಾಗಿರುತ್ತೆ. ಗಾಳಿಯಲ್ಲಿ ಹರಡುವ ಅನೇಕ ರೋಗಗಳು ಬೇಗನೆ ಹುಟ್ಟಿಕೊಳ್ತವೆ. ಆದ್ದರಿಂದ ನಾವುಗಳು ಇದನ್ನು ಹೇಗೆ ತಡಿಬೇಕಪ್ಪ ಅಂತಂದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೋಬೇಕು. ಆದಷ್ಟು ಯೋಗ ಧ್ಯಾನದಲ್ಲಿ ತಾವುಗಳು ಕಳೆಯಬೇಕು. ಸರ್ಕಾರ ಯಾವ ರೀತಿಯಿಂದ ತಿಳಿಸ್ತೋ ಆ ಮಾರ್ಗಸೂಚಿಗಳನ್ನು ನಾವೆಲ್ಲರೂ ಸಹಿತನೂ ಪರಿಪಾಲನೆಯನ್ನು ಮಾಡುವಂತಾಗಬೇಕು. ಮಳೆನೂ ಸಹಿತನೂ ಅಧಿಕ ಆಗಿರುತ್ತೆ, ಆದರೆ ಗಾಳಿ ಇರುತ್ತೆ. ಎಚ್ಚರಿಕೆಯಿಂದ ಇರಲಿ. ರೈತರೇ ವಿಶೇಷವಾಗಿ ಗಮನಿಸಿ, ಎಚ್ಚರಿಕೆಯಿಂದ ಇರಬೇಕು. ಮಾರುತಗಳು ಜಾಸ್ತಿ ಗಾಳಿಯನ್ನು ಉಂಟು ಮಾಡೋದ್ರಿಂದ ಮೋಡಗಳು ಸಂಚರಿಸ್ತಾ ಹೋಗ್ತವೆ. ಆದ್ದರಿಂದ ಅತ್ಯಧಿಕ ಮಳೆ ಇದ್ರೂ ಸಹಿತನೂ ಆ ಕಾಲದಲ್ಲಿ ಬರೋದು ಸ್ವಲ್ಪ ತಡ ಆಗುತ್ತೆ. ನಮಗೆ ಬೇಕಾದಾಗ ಮಳೆ ಸಿಗೋದಿಲ್ಲ ಅಂತಂದು ಶಾಸ್ತ್ರ ಹೇಳ್ತಾ ಇದೆ. ಆದರೆ ಕೆರೆ ಕೆಟ್ಟೆ ನದಿಗಳೆಲ್ಲ ಈ ವರ್ಷ ತುಂಬಿ ಹರಿತವೆ. ಆಗಸ್ಟಿನ ನಂತರ ಅತ್ಯಧಿಕವಾಗಿ ಮಳೆಯ ಪ್ರಮಾಣ ಇದೆ ಅನೇಕ ರೀತಿಯಿಂದ. 22 ಆಗಸ್ಟ್ 23 ನಂತರ ಅನೇಕವಾಗಿ ಈ ಅಧಿಕ ಮಾಸದಲ್ಲಿ ಅಧಿಕವಾಗಿ ಮಳೆ ಫಲಗಳನ್ನು ಉತ್ತರ ಭಾರತ ಇರಲಿ ಹೊರಗಡೆ ದೇಶದಲ್ಲಿ ನಾವುಗಳು ಕಾಣ್ತಾ ಹೋಗ್ತೀವಿ. ಜಲಪ್ರವಾಹ UP, ಉತ್ತರಾಖಂಡ್, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ ಪ್ರದೇಶ, ಕರ್ನಾಟಕ, ಹೀಗೆ ತಮಿಳುನಾಡು, ಕೇರಳ, ಈ ಕಡೆ ಎಲ್ಲ ನಾವು ಕಾಣ್ತಾ ಹೋಗ್ತೀವಿ. ಅನೇಕ ರೀತಿಯಿಂದ ಜಲಪ್ರವಾಹಗಳನ್ನು ಕೊಡ್ತಾ ಹೋಗ್ತಾನೆ ಈ ವರ್ಷದ್ದು. ಆದ್ದರಿಂದ ನೋಡಿಕೊಂಡು ರೈತರು ಮುಂದುವರಿಯಬೇಕು. ಏಕೆಂದರೆ ಮಳೆಯನ್ನೇ ಅವಲಂಬಿಸಿರುವ ಅನೇಕ ರೈತಾಪಿ ವರ್ಗದವರಿಗೂ ಸಹಿತನು ಶುಭವಾಗಲಿ. ನಿಮ್ಮೆಲ್ಲರಿಗೋಸ್ಕರನೂ ಸಹಿತನು ನಾವುಗಳು ಆರಾಧನೆಯನ್ನು ಮಾಡ್ತೀವಿ. ಈ ವರ್ಷ ರೈತರು ಹೆಚ್ಚಾಗಿ ಸಂತೋಷದಿಂದ ಖಂಡಿತ ಇರ್ತಾರೆ ಅಂತಂದು ಸಿದ್ಧಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಂತರ ವಿಶೇಷವಾಗಿ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ, ತಮಿಳುನಾಡು, ದೆಹಲಿ ಭಾಗದಲ್ಲಿ ಅನೇಕ ರೀತಿಯಿಂದ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ. ಮಳೆ ಹಾನಿಗಳಿರಲಿ, ಅನೇಕ ರೋಗ ರುಜಿನಗಳಿರಲಿ, ಈ ರಾಜ್ಯದವರು ಎಚ್ಚರಿಕೆಯನ್ನು ವಹಿಸೋದು ಮುಖ್ಯ ಆಗಿರುತ್ತೆ. ಅದರೊಳಗೂ ರೈತರಿಗೆ ವಿಶೇಷವಾಗಿ ಸಲಹೆ ಅಂತಂದರೆ ರಾಗಿ, ಜೋಳ, ಎಳ್ಳು, ಉದ್ದು, ಸಜ್ಜೆ, ತೆಂಗು, ಕೊಬ್ಬರಿ, ಕಬ್ಬು, ರೇಷ್ಮೆ, ಅಡಿಕೆ ಇವುಗಳನ್ನು ಬೆಳೆಯುವುದರಿಂದ ಉತ್ತಮವಾದ ಫಲವನ್ನು ನೀವು ಕಾಣಬಹುದು. ಇದರಿಂದ ಅಧಿಕವಾಗಿ ನೀವು ಲಾಭವನ್ನು ಗಳಿಸಬಹುದು. ರೈತಾಪಿ ವರ್ಗದ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಹಿತನು ನೋಡಿ ಪವರ್ TV ಯಾವತ್ತೂ ರೈತರಿಗೆ ಅನುಕೂಲ ಆಗಲಿ ಅಂತಂದೇಳಿ ವಿಶೇಷವಾದ ಕಾಳಜಿಯನ್ನು ವಹಿಸ್ತಾ ಇದೆ. ಆದ್ದರಿಂದ ತಾವುಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಅದರ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ತೋರೋದ್ರಿಂದ ನಿಮಗೆ ಅತ್ಯಧಿಕವಾಗಿ ಲಾಭವನ್ನು ಉಂಟು ಮಾಡುತ್ತೆ. ಇನ್ನು ಮೆಕ್ಕೆಜೋಳ, ಹತ್ತಿ, ಇನ್ನು ಮುಂತಾದವು ಇವು ಮಧ್ಯಮ ಫಲಗಳನ್ನು ಕೊಡ್ತಾ ಹೋಗ್ತವೆ. ಆದ್ದರಿಂದ ತಾವುಗಳೆಲ್ಲರೂ ಸಹಿತನೂ ಇದನ್ನು ಆಚರಣೆಗೆ ತರಲು ಸಹಾಯವನ್ನು ಮಾಡಬೇಕು. ನಂತರ ವಿಶೇಷವಾಗಿ ರಾಜಕೀಯ ಮುತ್ಸದ್ದಿಗಳು, ನಂತರ ಕಲಾಕ್ಷೇತ್ರದಲ್ಲಿರುವವರು ಎಲ್ಲರೂ ಸಹಿತನೂ ಎಚ್ಚರಿಕೆಯಿಂದ ಇರೋದು ಒಳಿತು. ಏಕಪ್ಪ ಅಂತಂದರೆ ಈ ವರ್ಷದಲ್ಲಿ ಅನೇಕ ಕಲಾವಿದರನ್ನು ಕಳೆದುಕೊಳ್ಳುವ ಸೂಚನೆ ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ. ಆದ್ದರಿಂದ ಕಲಾವಿದ ಕ್ಷೇತ್ರದವರು ರಾಜಕೀಯ ಕ್ಷೇತ್ರದವರು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಆದ್ದರಿಂದ ಪ್ರತಿಯೊಬ್ಬ ಕಲಾವಿದರು ಸಹಿತನು ದುರ್ಗಾದೇವಿಯ ಮೊರೆಯನ್ನು ಹೋಗೋದ್ರಿಂದ ಆ ಕಂಟಕಗಳನ್ನು ನೀವು ಪರಿಹರಿಸ್ಕೋಬಹುದು. ವೀಕ್ಷಕರೇ, ಬನ್ನಿ ನಂತರ ಈ ವರ್ಷದ ಫಲಗಳನ್ನು ನೀವು ತಿಳಿದ್ರ ಅಂದರೆ ಜಾಗತಿಕವಾಗಿ ಅತ್ಯಂತ ಉಷ್ಣತೆ, ನಂತರ ಯುರೋಪ್ ಆ ಕಡೆ ಎಲ್ಲ ಅನೇಕ ರೀತಿಯಿಂದ ಯುದ್ಧ ಭೀತಿಗಳನ್ನು ಕಾಣ್ತಾ ಹೋಗ್ತೀವಿ. ಹೊರ ದೇಶದಲ್ಲಿ ಅನೇಕ ಯುದ್ಧ ಭೀತಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಯಾವುದಪ್ಪ ಅಂತಂದರೆ ವಿಶೇಷವಾಗಿ ಬನ್ನಿ ವೀಕ್ಷಕರೇ, ನಮ್ಮ ಈ 12 ರಾಶಿಗಳ ಆದಾಯ ಮತ್ತು ವ್ಯಯ ಅದನ್ನು ತಿಳಿಸಿಕೊಡ್ತೀನಿ. ಯಾವ್ಯಾವ ರಾಶಿಗೆ ಆದಾಯ ಎಷ್ಟು, ಯಾವ್ಯಾವ ರಾಶಿಗೆ ವ್ಯಯ ಹೆಚ್ಚು, ಯಾವ ರಾಶಿಗೆ ಆರೋಗ್ಯ ಭಾಗ್ಯದು ಅನಾರೋಗ್ಯ ಬಾಧ ಪ್ರತಿಯೊಂದೂ ಸಹಿತನು ಇವನ್ನು ನೀವು ತಿಳ್ಕೊಳಕ್ಕಿಂತ ಮುಂಚೆನೆ ತಾವುಗಳೆಲ್ಲ ಏನಪ್ಪ ಮಾಡಬೇಕು ಅಂತಂದರೆ ಬೇವು ಮತ್ತು ಬೆಲ್ಲವನ್ನು ಗುರು ಹಿರಿಯರು ತಾಯಿ ತಂದೆಯಿಂದ ಪಡೆದುಕೊಂಡು ತಾವುಗಳು ಒಂದು ಸಂಕಲ್ಪವನ್ನು ಮಾಡಬೇಕು. ಏನಪ್ಪ ಅಂತಂದರೆ ನನಗೆ ಉತ್ತಮವಾದ ಆರೋಗ್ಯವನ್ನು ಕೊಡು, ಉತ್ತಮವಾದ ಆಯುಷ್ಯವನ್ನು ಕೊಡು, ಉತ್ತಮವಾದ ಸಂಪತ್ತಿನ ಭಾಗ್ಯವನ್ನು ಕೊಡು, ಉತ್ತಮವಾದ ಉದಾತ್ತ ಸನ್ಮಾರ್ಗ ಬುದ್ಧಿಯನ್ನು ಕೊಡು ಅಂತಂದೇಳಿ ಪರಮಾತ್ಮ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಂಬ ಕದಂಬಳನ್ನು ಅಂದರೆ ಬೇವು ಬೆಲ್ಲವನ್ನು ತಾವುಗಳು ಈ ಸಂಕಲ್ಪ ನಾನು ಹೇಳಿದನೆಲ್ಲ ಅದನ್ನು ಹೇಳಿಕೊಂಡು ಸ್ವೀಕಾರ ಮಾಡಿ. ಏಕೆಂದರೆ ಬೇವು ಬೆಲ್ಲ ಇದನ್ನು ಸ್ವೀಕರಿಸೋದ್ರಿಂದ ಇಂಥ ವಸಂತ ಋತುವಿನಲ್ಲಿ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ. ವಿಶೇಷವಾಗಿ ಬೇವನ್ನು ಸ್ವೀಕರಿಸಿಂದ ನಮಗೆ ರೋಗ ರುಜಿನಗಳನ್ನು ತಡೆಯುವಂಥ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಬೆಲ್ಲವು ನಮ್ಮಲ್ಲಿ ಶಾಖವನ್ನು ಆರೋಗ್ಯವನ್ನು ಜೀರ್ಣಶಕ್ತಿಯನ್ನು ಸಹಿತನು ಉದಾತ್ತವಾಗಿ ಬೆಳೆಸ್ತಾ ಹೋಗ್ತದೆ. ಉತ್ತಮವಾಗಿ ಸಹಕಾರವನ್ನು ಆರೋಗ್ಯದಲ್ಲಿ ಬೆಲ್ಲವನ್ನು ಕೊಡು. ಆದ್ದರಿಂದ ತಾವುಗಳೆಲ್ಲರೂ ಸಮ ಪ್ರಮಾಣದಲ್ಲಿ ಬೇವು ಬೆಲ್ಲವನ್ನು ಸ್ವೀಕರಿಸಿ ನಿಮ್ಮ ತಾಯಿ ತಂದೆ ಗುರು ಹಿರಿಯರಿಗೆ ನಮಸ್ಕರಿಸಿ ಅವರಿಂದ ಅಕ್ಷತೆಯನ್ನು ಹಾಕಿಸಿಕೊಳ್ಳಿ. ಅಕ್ಷತೆಯನ್ನು ಹಾಕಿಸಿಕೊಂಡು ಅಕ್ಷಯವಾಗಿ ಈ ವರ್ಷ ಪೂರ್ತಿ ನೀವೆಲ್ಲರೂ ಆ ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು. ಏಕೆಂದರೆ ಪರಿಪೂರ್ಣ ಆಗಬೇಕು. ಆದ್ದರಿಂದ ನಮ್ಮ ಆರಾಧ್ಯ ದೇವಿ ಲಲಿತಾಂಬಿಕೆ ರಾಜರಾಜೇಶ್ವರಿ ನಿಮಗೂ ಸಹಿತನು ಉತ್ತಮವಾಗಿ ಅನುಗ್ರಹವನ್ನು ಮಾಡಲಿ, ಅಷ್ಟೈಶ್ವರ್ಯಗಳನ್ನು ಕೊಡಲಿ ಅಂತಂದು ಇಲ್ಲಿಂದಲೇ ಎಲ್ಲ ವೀಕ್ಷಕರಿಗೆ ಆಶೀರ್ವಾದವನ್ನು ನೀಡ್ತಾ ಇದ್ದೀನಿ. ನೀವುಗಳು ಸಹಿತನು ಪ್ರತಿಯೊಬ್ಬರೂ ಅಕ್ಷತೆಯನ್ನು ಹಾಕ್ಕೊಂಡು ಎಲ್ಲೆಲ್ಲಿ ಧ್ಯಾನ ಮಾಡ್ತಿರೋ ಎಲ್ಲರಿಗೂ ಸಹಿತನು ಅನುಗ್ರಹವನ್ನು ಮಾಡ್ತೀವಿ. ಎಲ್ಲರಿಗೂ ಸಹಿತನು ಶುಭವಾಗಲಿ. ಈಗ ಬನ್ನಿ ಆದಾಯ ಮತ್ತು ವ್ಯಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ 5 ಆಣೆ ಆದಾಯ ಇತ್ತಂದರೆ 5 ಆಣೆ ವ್ಯಯ ಇರುತ್ತೆ. ಇನ್ನು ಆರೋಗ್ಯ 1 ಆಣೆ ಭಾಗ್ಯ ಇತ್ತಂದರೆ ಅನಾರೋಗ್ಯ 1 ಭಾಗ್ಯ. ಇನ್ನು ರಾಜಪೂಜಾ 4 ಆಣೆ ಇತ್ತಂದರೆ ರಾಜಕೋಪ 2. ಇನ್ನು ಸುಖ 6 ಇತ್ತಂದರೆ ದುಃಖನು 3 ಇದೆ. ಇನ್ನು ವೃಷಭ ರಾಶಿ ಮತ್ತು ತುಲಾರಾಶಿಯವರಿಗೆ 14 ಆಣೆ ಆದಾಯ ಇದೆ, 11 ಆಣೆ ವ್ಯಯ ಇದೆ, 5 ಆಣೆ ಆರೋಗ್ಯ ಇದೆ, 2 ಆಣೆ ಅನಾರೋಗ್ಯ ಇದೆ, ಇನ್ನು 3 ಆಣೆ ರಾಜಪೂಜೆ ಇದೆ, ಇನ್ನು 5 ಆಣೆ ರಾಜಕೋಪವಿದೆ, ಇನ್ನು 6 ಆಣೆ ಸುಖವಿದೆ, ಇನ್ನು 3 ಆಣೆ ದುಃಖವಿದೆ. ಇದರ ಅರ್ಥ ವಿಶೇಷವಾಗಿ ವೃಷಭ ಮತ್ತು ತುಲಾರಾಶಿಗೆ ಉತ್ತಮವಾದ ಆರೋಗ್ಯ ಇರುತ್ತೆ ಮತ್ತು ಅತ್ಯಂತಿನ ಹೆಚ್ಚಿನ ಲಾಭವಿರುತ್ತೆ. ಯಾಕೆ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ ತಾವುಗಳು ಖರ್ಚು ಮಾಡೋದನ್ನ ಸ್ವಲ್ಪ ಕಡಿಮೆಯನ್ನು ಮಾಡಬೇಕು. ಮೊದಲೇ ನಿಮಗೆ ತಿಳಿಸಿದೆ ಮೇಷ ಮತ್ತು ವೃಶ್ಚಿಕಕ್ಕೂ 5 ಆಣೆ ಆದಾಯ ಮತ್ತು 5 ಆಣೆ ಖರ್ಚಿದೆ. ಅವರೂ ಸಹಿತನು ತಾವುಗಳು ಏನು ಮಾಡಬೇಕು ಅಂತಂದರೆ ತಮ್ಮ ಬರುವ ಆದಾಯವನ್ನು ನೋಡಿಕೊಂಡು ಈ ವರ್ಷ ಖರ್ಚನ್ನು ಮಾಡಬೇಕು ಏಕೆಂದರೆ ವೃಥಾ ನೀವು ಖರ್ಚನ್ನು ಯಥೇಚ್ಛವಾಗಿ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂತಂದ್ರೆ ಸಾಲಕ್ಕೆ ಗುರಿ ಆಗಿಬಿಡ್ತೀರಾ ಆದ್ದರಿಂದ ಪಂಚಾಂಗ ಸನಾತನ ಪರಂಪರೆ ಯಾಕೆ ತಿಳಿಸುತ್ತೆ ಅಂತಂದ್ರೆ ಈ ವರ್ಷ ಎಚ್ಚೆತ್ತುಕೋಬೇಕು ಆದ್ದರಿಂದ ಪ್ರತಿಯೊಬ್ಬರೂ ಸಹಿತನು ಬರೆದಿಟ್ಟುಕೊಳ್ಳಿ ಇನ್ನ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ 2 ಆಣೆ ಆದಾಯವಿದೆ 11 ಆಣೆ ಖರ್ಚಿದೆ ಆರೋಗ್ಯ ಶೂನ್ಯವಾಗಿದೆ ಅನಾರೋಗ್ಯ 6 ಮತ್ತು ರಾಜಪೂಜೆ ಶೂನ್ಯವಾಗಿದೆ ರಾಜಕೋಪ 5 ಇನ್ನು ಸುಖ 6 ದುಃಖ 3 ಅಂದರೆ ಇದರ ಅರ್ಥ ಮಿಥುನ ಮತ್ತು ಕನ್ಯಾ ರಾಶಿಯವರು ತಮ್ಮ ಆದಾಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ಶಾಸ್ತ್ರ ಹೇಳ್ತಾ ಇದೆ ಇನ್ನು ಕಟಕ ರಾಶಿಯವರಿಗೆ ವಿಶೇಷವಾಗಿ ಆದಾಯ 2 ಆಣೆ ವ್ಯಯನೋ 2 ಆಣೆ ಇದೆ ಆರೋಗ್ಯ 4 ಇದೆ ಅನಾರೋಗ್ಯ 6 ಇದೆ ಇನ್ನು ರಾಜಪೂಜಾ 5 ಇದೆ ರಾಜಕೋಪ 6 ಇನ್ನು ಸುಖ ದುಃಖಗಳು ಸಮ ಪ್ರಮಾಣದಲ್ಲಿ 3 ಆಣೆಗಳಿವೆ ಹೀಗಾಗಿ ಕಟಕ ರಾಶಿಯವರು ಈ ವರ್ಷ ತುಂಬ ಎಚ್ಚರಿಕೆಯಿಂದ ಇರಬೇಕು ತಾವುಗಳು ಗುರುಗಳ ಮಾರ್ಗದರ್ಶನದಲ್ಲಿ ಮುಂದುವರಿಯಬೇಕು ವಿಶೇಷವಾಗಿ ಆದ್ದರಿಂದ ಕರ್ಕ ರಾಶಿಯವರೆಲ್ಲರೂ ತಮ್ಮ ತಮ್ಮ ಗುರುಗಳ ಅನುಗ್ರಹವನ್ನು ಪಡೆಯಬೇಕು ಇನ್ನು ಸಿಂಹ ರಾಶಿಯವರಿಗೆ 14 ಆಣೆ ಆದಾಯ ಇದೆ 2 ಆಣೆ ವ್ಯಯ ಇದೆ ಇನ್ನು 2 ಆಣೆ ಆರೋಗ್ಯವಿದೆ 5 ಆಣೆ ಅನಾರೋಗ್ಯವಿದೆ ರಾಜಪೂಜೆ 1 ಇದೆ ರಾಜಕೋಪ 2 ಇದೆ ಇನ್ನು ಸುಖ 6 ಇನ್ನು ದುಃಖ 3 ಇದೆ ಇದರ ಅರ್ಥ ಸಿಂಹರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿ ಆದಾಯ ಆಗುತ್ತೆ ಅದರಿಂದ ಅವರು ವಿಶೇಷವಾಗಿ ಭೂಮಿ ತಗೊಳ್ಳೋದು ವಾಹನ ಲಾಭಗಳು ವಿದೇಶ ಪ್ರವಾಸಗಳು ಸಾಲ ತೀರುವುದು ಇವೆಲ್ಲವೂ ಸಹಿತನು ಸಿಂಹರಾಶಿಯವರಿಗೆ ನಡೀತಾ ಹೋಗುತ್ತೆ ಇನ್ನು ಧನುಸ್ಸು ಮತ್ತು ಮೀನರಾಶಿಯವರಿಗೆ 8 ಆಣೆ ಆದಾಯ ಇದೆ 11 ಆಣೆ ವ್ಯಯ ಇದೆ ಇನ್ನು ಆರೋಗ್ಯದಲ್ಲಿ 6 ಆಣೆ ಆದಾಯ ಅನಾರೋಗ್ಯ 6 ಬಾಧೆ ಇನ್ನು ರಾಜಪೂಜೆ ಶೂನ್ಯವಾಗಿದೆ ಇನ್ನು ರಾಜಕೋಪ 5 ಸುಖ 6 ಆಣೆ ದುಃಖ 3 ಆಣೆ ಇದರ ಅರ್ಥ ಅವರೂ ಸಹಿತನು ತಮ್ಮ ಆದಾಯದಲ್ಲಿ ತಾವುಗಳು ಮಾತಿನ ಮೇಲೆ ಹಿಡಿತವನ್ನು ಸಾಧನೆಯನ್ನು ಮಾಡಬೇಕು ನಂತರ ವ್ಯಯನೂ ಸಹಿತನು 11 ಇದೆ ಆದರೆ ವಿಶೇಷವಾಗಿ ದೈವದ ಕೃಪೆ ಅವರ ಮೇಲಿರಿಂದ ಭೂಮಿ ಲಾಭ ಅನೇಕ ಲಾಭಗಳನ್ನು ಸಹಿತನು ಅವರು ಅನುಭವಿಸ್ತಾರೆ ಇನ್ನು ಬನ್ನಿ ಮಕರ ಮತ್ತು ಕುಂಭ 11 ಆಣೆ ಆದಾಯ ಇದ್ದರೆ ಇನ್ನು 5 ಆಣೆ ವ್ಯಯ ಇದೆ ಆರೋಗ್ಯ ಶೂನ್ಯವಾಗಿದೆ ಅನಾರೋಗ್ಯ 4 ಇನ್ನು ರಾಜಪೂಜೆ 4 ರಾಜಕೋಪ 2 ಇನ್ನು ಸುಖ 6 ಇನ್ನು ದುಃಖ 3 ಆಣೆ ಇದರ ಅರ್ಥ ಮಕರ ಮತ್ತು ಕುಂಭ ರಾಶಿಯವರಿಗೆ 11 ಆಣೆ ಆದಾಯ ಇದೆ ಹೀಗಾಗಿ ತಾವುಗಳು ಸಹಿತನು ನಿರ್ಲಿಪ್ತವಾಗಿ ಸುಖವಾಗಿ ಜೀವನವನ್ನು ನಡೆಸಬಹುದು ಆದರೆ ಹೇಗಪ್ಪ ಅಂತಂದರೆ ನೀವುಗಳು ಸಹಿತನು ಗುರುಗಳ ಮಾರ್ಗದರ್ಶನವನ್ನು ಪಡೆಯಬೇಕು ವೀಕ್ಷಕರೇ ಆದ್ದರಿಂದ ನಿಮ್ಮೆಲ್ಲರಿಗೂ ಸಹಿತನು ಈ ಆದಾಯ ಮತ್ತು ವ್ಯಯವನ್ನು ಕೇಳಿದ ಭಾಗ್ಯ ನಿಮಗೆ ಸಿಗಲಿ ತಂದೆ ತಾಯಿ ಗುರು ಹಿರಿಯರ ಅನುಗ್ರಹ ನಿಮ್ಮ ಮೇಲೆ ಉಂಟಾಗಲಿ ಅಂತಂದು ತಿಳಿಸ್ತಾ ಈಗ ನಾವೆಲ್ಲರೂ ಈ 12 ರಾಶಿಗಳ ಫಲವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಇಡೀ ವರ್ಷದಲ್ಲಿ ಬನ್ನಿ ವೀಕ್ಷಕರೇ ಹೇಗೆ ನಾವು ಈ 12 ರಾಶಿಗಳ ಬಗ್ಗೆ ವಿಶೇಷವಾಗಿ ತಿಳಿಯೋಣ ಈ 12 ರಾಶಿಗಳಲ್ಲಿ ಯಾರ್ಯಾರ ಭಾಗ್ಯ ಯಾವುದಾಗಿದೆ ಅನ್ನೋದನ್ನ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನೋಡಿ ನಮ್ಮ ಪವರ್ ಟಿ ವಿಯ ತಂಡದಿಂದ ವ್ಯಾಪಾರಸ್ಥರಿಗೆ ಕೆಲವೊಂದು ತಾಂತ್ರಿಕ ರೀತಿಯಿಂದ ಕಾಲಜ್ಞಾನದ ಮೂಲಕ ಸಲಹೆಯನ್ನು ನೀಡುತ್ತಾ ಇದ್ದೀನಿ ಬರೋ ಈ 22 ಮಾರ್ಚ್ 2023 ವಿಶೇಷವಾಗಿ ತಾವುಗಳು ಬಂಗಾರ ಚಿನ್ನ ಡೈಮಂಡ್ ರೇಷ್ಮೆ ಆಭರಣ ಮತ್ತು ಬಟ್ಟೆ ಕ್ಲಾತ್ಸ್ ಔಷಧಿಗಳು ಫಾರ್ಮಾಸ್ಯುಟಿಕಲ್ಸ್ ಮೆಡಿಕಲ್ಸ್ ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲಾಭವನ್ನು ಹೂಡಿಕೆಯನ್ನು ಮಾಡೋದ್ರಿಂದ ಅತ್ಯಧಿಕವಾಗಿ ಲಾಭವನ್ನು ನೀವು ಜೂನ್ ಒಳಗೆ ಪಡೆಯಬಹುದು ಜೂನ್ ನಂತರ ಬೇಡ ಜೂನಿನ ಒಳಗೇ ನೀವುಗಳು ವ್ಯವಹಾರವನ್ನು ಮಾಡುವುದರಿಂದ ಉತ್ತಮವಾದ ಫಲಿತಾಂಶ ಲಾಭಗಳನ್ನು ನೀವು ಕಾಣ್ತಾ ಹೋಗ್ತೀರಾ ಈಗ ಬನ್ನಿ ಈ 12 ರಾಶಿಗಳ ಫಲವನ್ನು ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ವಿಶೇಷವಾಗಿ ಮೇಷರಾಶಿಯವರಿಗೆ ಭೂ ಲಾಭಗಳು, ಕೃಷಿಯಿಂದ ಲಾಭಗಳು ದೊರಕ್ತಾ ಹೋಗ್ತವೆ. ಅನೇಕ ರೀತಿಯಿಂದ ಮಂಗಳ ಕಾರ್ಯಗಳು ಸಹಿತನೂ ನಡೀತಾ ಹೋಗ್ತವೆ. ಆದರೆ ಅವರಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಮಧ್ಯದಲ್ಲಿ ಶನಿ ಉತ್ತಮನಿದ್ದಾನೆ, ಆದ್ರೂ ಸಹಿತನೂ ಗುರುವಿನ ಬಲ ಕಡಿಮೆ ಇದರಿಂದ ಆದಷ್ಟು ಮೇಷರಾಶಿಯವರು ಈ ವರ್ಷವೆಲ್ಲವೂ ಗುರುವಿನ ಸೇವೆಯನ್ನು ಮಾಡಬೇಕು, ಗುರುವಿನ ಆರಾಧನೆಯನ್ನು ಮಾಡಬೇಕು. ಸಾಧ್ಯವಾದಷ್ಟು ಗುರುಗಳಿಗೆ ವಸ್ತ್ರದಾನವನ್ನು ಮಾಡಿ ಕಡಲೆ ಕಾಳುಗಳನ್ನು ಪ್ರತಿ ಗುರುವಾರ ದಾನವನ್ನು ಮಾಡುವುದರಿಂದ ವಿಶೇಷವಾಗಿ ಈ ವರ್ಷ ಪ್ರತಿಯೊಬ್ಬರೂ ಸಹಿತನು ಯಾರಿಗೆ ವಿವಾಹ ಭಾಗ್ಯಗಳು ಇರೋದಿಲ್ಲೋ ಅವರೆಲ್ಲರಿಗೂ ಸಹಿತನು ಈ ವರ್ಷ ವಿವಾಹ ಭಾಗ್ಯಗಳು ಉಂಟಾಗ್ತವೆ ಅಂತಂದು ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಿಮ್ಮೆಲ್ಲರಿಗೂ ಸಹಿತನು ಈ ಮೇಷರಾಶಿಯವರಿಗೆ ಶುಭವಾಗಲಿ. ವೃಷಭರಾಶಿಯನ್ನು ನೋಡೋಣ. ವೃಷಭರಾಶಿಯವರಿಗೆ ವಿಶೇಷವಾಗಿ ವಿದೇಶ ಪ್ರವಾಸ ಪ್ರಾರಂಭ ಆಗುತ್ತೆ. ವಿದೇಶ ಪ್ರವಾಸಗಳನ್ನು ಯಾರು ಕೈಗೊಳ್ಳಬೇಕು ಅಂತಂದು ಇಷ್ಟೂ ದಿನ ಓಡಾಡ್ತಾ ಇದ್ದರು, ಯಾವುದಾದರೂ ವಿಘ್ನಗಳು ಉಂಟಾಗಿದ್ದರೆ ಅವೆಲ್ಲದೂ ಸಹಿತನು ನಿರ್ವಿಘ್ನವಾಗಿ ನಡೆದು ನಿಮ್ಮ ವಿದೇಶ ಪ್ರವಾಸಗಳು, ವಿದೇಶದಲ್ಲಿ ಕಲಿಯುವ ಆಸಕ್ತಿ ಉಳ್ಳವರು, ವಿದೇಶ ಪ್ರವಾಸ ಮಾಡುವವರು, ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ಸಹಿತನು ಉತ್ತಮವಾಗಿ ವೃಷಭರಾಶಿಯವರಿಗೆ ಉಂಟಾಗುತ್ತೆ. ಆದರೆ ತಾವುಗಳು ಮಾಡುವ ಕಾರ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಅಗತ್ಯ. ಇಲ್ಲದೆಂದರೆ ವೃಥಾವಾಗಿ ಇನ್ನೊಬ್ಬರ ಮಾಡಿದ ತಪ್ಪಿಗೆ ನೀವುಗಳು ಸಿಕ್ಕಾಕೊಳ್ಳೋ ಅಂಥ ಶಕ್ತಿ ಉಂಟಾಗುತ್ತೆ. ಆದ್ದರಿಂದ ಇನ್ನೊಬ್ಬರು ಮಾಡಿದ ಕರ್ಮಕ್ಕೆ ನೀವು ಬಲಿಯಾಗಬಾರದು. ಆದ್ದರಿಂದ ವೃಷಭರಾಶಿಯವರು ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ವಿಶೇಷವಾಗಿ ಪ್ರತಿ ಮಂಗಳವಾರ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಮೊರೆ ಹೋಗಿ ಆಂಜನೇಯ ಸ್ವಾಮಿಗೆ ಪ್ರತಿ ಮಂಗಳವಾರ ಎಳ್ಳು ಬತ್ತಿಯನ್ನು ಹಚ್ತಾ ಬನ್ನಿ. ಇದರಿಂದ ಆ ದೋಷ ನಿವಾರಣೆ ಆಗುತ್ತೆ. ಇಡೀ ವರ್ಷ ನಿಮಗೆ ಶುಭಕೃನ್ನಾಮ ಸಂವತ್ಸರ ಪರಮ ಮಂಗಲವನ್ನು ಉಂಟು ಮಾಡಲಿ ಅಂತಂದು ಶುಭವನ್ನು ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಆಗಸ್ಟ್ ನಂತರ ಉದ್ಯೋಗದಲ್ಲಿ ಬಡ್ತಿ ಸಿಗೋದು, ವಾಹನವನ್ನು ಖರೀದಿಯನ್ನು ಮಾಡೋದು, ವಿವಾಹ ಕಾರ್ಯಗಳು ನಡೆಯೋದು, ಮಂಗಳ ಕಾರ್ಯಗಳು ನಡೀತಾ ಹೋಗ್ತವೆ. ಇವೆಲ್ಲವೂ ಸಹಿತನೂ ಆಗಸ್ಟ್ ನಂತರ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಅವರು ಏನು ಮಾಡಬೇಕಪ್ಪ ಅಂತಂದರೆ, ಕುಲದೇವರ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡತಕ್ಕದ್ದು. ಗುರು ಶನಿ ಶಾಂತಿಯ ಪೂಜೆಯನ್ನು ನೀವುಗಳು ಮಾಡತಕ್ಕದ್ದು. ಆದ್ದರಿಂದ ಇಷ್ಟನ್ನು ಗುರು ಮತ್ತು ಶನಿಯ ಪೂಜೆ, ಶನಿ ಶಾಂತಿಯ ಪೂಜೆ ಮತ್ತು ಕುಲದೇವರ ಆರಾಧನೆಯನ್ನು ಮಿಥುನ ರಾಶಿಯವರು ತಪ್ಪದಲೇ ಮಾಡ್ತಾ ನೀವು ಬರಬೇಕು. ಇದರಿಂದ ಸುಖ ಸಂಪತ್ತುಗಳು ಪ್ರಾಪ್ತಿಯಾಗ್ತವೆ. ಇನ್ನು ಕರ್ಕರಾಶಿಯವರು. ಕರ್ಕರಾಶಿಗೆ ವಿವಾಹ ಕಾರ್ಯಗಳು ನಡೀತಾ ಹೋಗ್ತವೆ, ಭೂ ಲಾಭಗಳು ಪ್ರಾಪ್ತಿಯಾಗ್ತವೆ. ಆದರೆ ಕೆಲವೊಂದು ಕೋರ್ಟು ಕಚೇರಿಗಳ ಸಮಸ್ಯೆಗಳು, ಕಿರಿಕಿರಿಗಳು ಉಂಟಾಗ್ತಾ ಹೋಗ್ತವೆ. ಕೆಲವೊಂದು ಕುಟುಂಬದಲ್ಲಿ ಕೆಲವರಿಗೆ ಅನಾರೋಗ್ಯ ಬಾಧೆಗಳು ಉಂಟಾಗ್ತಾ ಹೋಗ್ತವೆ. ಕೆಲವುಗಳು ಕುಟುಂಬದಲ್ಲಿ ಕೆಲವೊಬ್ಬರನ್ನು ಕಳೆದುಕೊಳ್ಳುವಂಥ ಸಂದರ್ಭಗಳು ಸಹಿತನೂ ಉಂಟಾಗ್ತಾ ಹೋಗ್ತವೆ. ಅದಕ್ಕೋಸ್ಕರನೇ ತಾವುಗಳು ಭುವನೇಶ್ವರಿಯ ಆರಾಧನೆಯನ್ನು ಮಾಡಬೇಕು. ವಿಶೇಷವಾಗಿ ತಾಯಿ ಭುವನೇಶ್ವರಿಯ ಹೋಮವನ್ನು ಮಾಡುವುದರಿಂದ ನಿಮ್ಮ ಈ ಎಲ್ಲ ದೋಷಗಳು ಪರಿಹಾರ ಆಗ್ತವೆ. ವಿಶೇಷವಾಗಿ ಗೋವಿಗೆ ರೊಟ್ಟಿಯನ್ನು ದಾನವನ್ನು ಮಾಡಿ, ರೊಟ್ಟಿ ಚಪಾತಿ ಇಂತಹ ಇದನ್ನು ಗೋವಿಗೆ ದಾನವನ್ನು ಮಾಡೋದ್ರಿಂದ, ಗೋವಿನ ಅನುಗ್ರಹವನ್ನು ತೆಗೆದುಕೊಂಡುವುದರಿಂದ, ತಾಯಿ ಭುವನೇಶ್ವರಿಯ ಆರಾಧನೆಯಿಂದ ಕಟಕ ರಾಶಿಗೆ ಉತ್ತಮವಾದ ಫಲಿತಾಂಶ ಸಿಗ್ತಾ ಹೋಗ್ತವೆ. ಸಿಂಹರಾಶಿ. ವಿಶೇಷವಾಗಿ ಮಹಾಲಕ್ಷ್ಮಿಯ ಕೃಪೆ ಸಿಂಹರಾಶಿಗೆ ಈ ಮೇ ನಂತರ ಸಿಗ್ತಾ ಹೋಗುತ್ತೆ. ಆ ಮಹಾಲಕ್ಷ್ಮಿ ಅನುಗ್ರಹದಿಂದ ಭೂ ಲಾಭ, ಕೃಷಿಯಲ್ಲಿ ಲಾಭ, ಉದ್ಯೋಗದಲ್ಲಿ ಬಡ್ತಿ, ಸರ್ಕಾರಿ ಉದ್ಯೋಗ ಭಾಗ್ಯ ಪ್ರಾಪ್ತಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ಯಾರು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪರೀಕ್ಷೆಯನ್ನು ಬರಿತಿದ್ರೋ ಅವರೆಲ್ಲರಿಗೂ ಸಹಿತನು ಸಿಂಹರಾಶಿ ಇದ್ದವರಿಗೆ ಉದ್ಯೋಗದ ಪ್ರಾಪ್ತಿ ಉಂಟಾಗುತ್ತೆ ಮೇ ನಂತರ. ಸಾಲ ಬಾಧೆ ನಿವಾರಣೆ ಆಗುತ್ತೆ. ಇದಕ್ಕೋಸ್ಕರನೇ ಅವರು ಏನಪ್ಪ ಮಾಡಬೇಕು ಅಂತಂದರೆ, ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಬೇಕು. ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಯಾಗಗಳನ್ನ, ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಬನ್ನಿ. ಇದರಿಂದ ನಮ್ಮ ಎಲ್ಲ ಬಯಕೆಗಳು ಸಹಿತನೂ ಈಡೇರ್ತಾ ಹೋಗ್ತವೆ ವೀಕ್ಷಕರೇ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ವಿವಾಹ ಭಾಗ್ಯಗಳು ಅನೇಕರು ಎಷ್ಟೋ ದಿನದಿಂದ ಸಂತಾನದ ಸಮಸ್ಯೆಯಿಂದ ಬಳಲುತ್ತಾ ಇರೋರಿಗೆ ವಿಶೇಷವಾಗಿ ಸಂತಾನ ಭಾಗ್ಯಗಳು ಈ ವರ್ಷ ಪ್ರಾಪ್ತಿಯಾಗ್ತಾ ಹೋಗ್ತವೆ. ಅನೇಕರು ರಾಜಕೀಯ ಮುಖಂಡರುಗಳಿಗೆ ಕನ್ಯಾ ರಾಶಿಯ ರಾಜಕೀಯ ಮುಖಂಡರುಗಳಿಗೆ ರಾಜಕೀಯದಲ್ಲಿ ಮುನ್ನಡೆಯನ್ನು ಪಡೆಯುತ್ತಾ ಹೋಗ್ತಾರೆ. ಇದಕ್ಕೋಸ್ಕರನೇ ದುರ್ಗಾದೇವಿಯ ಆರಾಧನೆಯನ್ನು ನೀವು ಮಾಡೋದು ಒಳಿತು. ವಿಶೇಷವಾಗಿ ಪಕ್ಷಿಗಳಿಗೆ ಆಹಾರವನ್ನು ನೀವು ನೀಡಬೇಕು. ವೀಕ್ಷಕರೇ, ಕನ್ಯಾ ರಾಶಿಯ ವಿಶೇಷವಾಗಿ ಪಕ್ಷಿಗಳ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ತುಲಾ ರಾಶಿಯವರು ವಿಶೇಷವಾಗಿ ಲಾಟ್ರಿಯಲ್ಲಿ ಜಯವನ್ನು ಪಡೆಯಬಹುದು ಈ ವರ್ಷ. ಇನ್ನು ಆಗಸ್ಟ್ ನಂತರ ಕೆಲವೊಂದು ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು, ಶಸ್ತ್ರಚಿಕಿತ್ಸೆಗಳು ಆಗಬಹುದು, ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಪ್ರಯಾಣವನ್ನು ಬೆಳೆಸುವಂಥ ಸಾಧ್ಯತೆಗಳೇ ಹೆಚ್ಚಾಗಿದೆ. ಅನೇಕ ಪುಣ್ಯಕ್ಷೇತ್ರಗಳು ಪುಣ್ಯ ಕಾರ್ಯಗಳನ್ನು ನೀವು ಈ ವರ್ಷ ಮಾಡ್ತೀರಾ, ಅನೇಕ ದಾನ ಧರ್ಮಗಳನ್ನು ಮಾಡ್ತೀರಾ. ನಂತರ ಕುಟುಂಬದಲ್ಲಿ ಅನೇಕ ಪ್ರೇಮ ವಿವಾಹಗಳಾಗಿತ್ತಂದರೆ ಕೆಲವೊಂದು ವಿಚ್ಛೇದನಕ್ಕೆ ಹೋಗುತ್ತೆ. ಆದ್ದರಿಂದ ವಿಶೇಷವಾಗಿ ತುಲಾರಾಶಿಯವರು ಈ ವರ್ಷ ಚಂಡೀದೇವಿಯ ಆರಾಧನೆಯನ್ನು ಮಾಡೋದು ಒಳಿತು. ರಾಜಕೀಯ ಕ್ಷೇತ್ರದಲ್ಲಿ ಇರುವ ತುಲಾರಾಶಿಯವರಿಗೆ ವಿಶೇಷವಾದ ಆಕರ್ಷಣೆ ಉಂಟಾಗುತ್ತೆ, ಮತಗಳ ಆಕರ್ಷಣೆ ಉಂಟಾಗುತ್ತೆ. ಆದ್ದರಿಂದ ಅವರೆಲ್ಲರೂ ಸಹಿತನು ಚಂಡೀದೇವಿಯ ಆರಾಧನೆಯನ್ನು ಮಾಡಬೇಕು. ನಂತರ ಈ ತುಲಾರಾಶಿಯವರು ವಿಶೇಷವಾಗಿ ವೃದ್ಧರಿಗೆ ವಸ್ತ್ರ ದಾನವನ್ನು ಮಾಡಬೇಕು. ಕೈಲಾದಷ್ಟು ಬಡವರಿಗೆ ವೃದ್ಧರಿಗೆ ಕೈಲಾದಷ್ಟು ನೀವು ಸಹಾಯವನ್ನು ಮಾಡೋದರಿಂದ ತುಲಾರಾಶಿಗೆ ಶುಭವನ್ನು ಉಂಟು ಮಾಡುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮೇ ಒಳಗೆ ಅನೇಕ ರೀತಿಯಿಂದ ವ್ಯಾಪಾರದಲ್ಲಿ ಲಾಭ, ಆರ್ಥಿಕವಾಗಿ ಲಾಭ, ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿಯಾದರೆ ಮೇ ನಂತರ ಕೆಲವೊಂದು ಅನೇಕ ಅವಘಡಗಳು ಸಂಭವಿಸ್ತಾ ಹೋಗ್ತವೆ. ಆದ್ದರಿಂದ ಮೇ ನಂತರ ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ತಮ್ಮ ಹೆಜ್ಜೆಯನ್ನು ಹಿಡಿದು ಒಳಿತು. ಆದ್ದರಿಂದ ತುಂಬ ಎಚ್ಚರಿಕೆಯಲ್ಲಿ ನೀವು ಹೋಗೋದು ಸೂಕ್ತ. ಆದ್ದರಿಂದ ಈ ಎಲ್ಲ ಕಷ್ಟಗಳಿಂದ ದೂರ ಆಗಬೇಕಂದ್ರೆ ದುರ್ಗಾದೇವಿಯ ಮೊರೆಯನ್ನು ವೃಶ್ಚಿಕ ರಾಶಿಯವರು ಹೋಗೋದು ಸೂಕ್ತ. ಧನಸ್ಸು ರಾಶಿ ಮೇ ನಂತರ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಭೂಲಾಭ, ಧನಲಾಭಗಳು, ಎಲ್ಲದನ್ನು ಕೊಟ್ಟ ಸಾಲವೂ ಸಹಿತನು ಹಿಂದಿರುಗ್ತಾ ಬರ್ತಾ ಹೋಗ್ತದೆ. ಏಕೆಂತಂದರೆ 7.5 ನಿವಾರಣೆ ಆಗಿದೆ ಧನುಸ್ಸು ರಾಶಿಗೆ. ಹೀಗಾಗಿ ಅನೇಕ ಮಂಗಳ ಕಾರ್ಯಗಳು, ದೇವತಾ ಕಾರ್ಯಗಳು, ವಿವಾಹ ಕಾರ್ಯಗಳು, ಅನೇಕ ವಿವಿಧ ಕಾರ್ಯಗಳು ಸಹಿತನು ಧನುಸ್ಸು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ವಿಶೇಷವಾಗಿ ಅವರು ಶಿವನ ಆರಾಧನೆಯನ್ನು ಮಾಡೋದು ಒಳಿತು. ರುದ್ರಾಭಿಷೇಕಗಳನ್ನು ಮಾಡಿ, ಪ್ರತಿ ಸೋಮವಾರ ವಿಶೇಷವಾಗಿ ಶಿವನಿಗೆ ಎಳನೀರನ್ನು ದಾನವನ್ನು ನೀವೆಲ್ಲರೂ ಸಹಿತನು ಮಾಡೋದ್ರಿಂದ ಧನುಸ್ಸು ರಾಶಿಯವರು ವಿಶೇಷವಾದ ಲಾಭವನ್ನು ಪಡೀತಾ ಹೋಗ್ತಾರೆ. ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಾ, ವಿದೇಶ ಪ್ರವಾಸಗಳನ್ನು ಮಾಡ್ತಾ ಹೋಗ್ತೀರಾ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು, ಪುಣ್ಯಕ್ಷೇತ್ರಗಳ ದರ್ಶನ ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ, ಮಂಗಳ ಕಾರ್ಯಗಳು ನಡೀತವೆ, ಭೂಮಿಯನ್ನು ತೆಗೆದುಕೊಳ್ಳುವಂಥ ಸದಾವಕಾಶ ನಿಮಗೆ ಪ್ರಾಪ್ತಿ ಆಗುತ್ತೆ. ಆದ್ದರಿಂದ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿ, ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರ್ತಾ ಹೋಗ್ತವೆ. ವೀಕ್ಷಕರೇ, ನಿಮಗೂ ಸಹಿತನು ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ವಿಶೇಷವಾಗಿ ವಿವಾಹ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಹೋಗ್ತವೆ, ಉದ್ಯೋಗಗಳು ಸಿಗ್ತಾ ಹೋಗ್ತವೆ, ರಾಜಕೀಯದಲ್ಲಿ ಬೆಳೆಯೋರಿಗೆ ಅತ್ಯಂತ ವಿಶೇಷವಾದ ಆಕರ್ಷಣೆ ಉಂಟಾಗ್ತಾ ಹೋಗುತ್ತೆ. ನಂತರ ಕೆಲವೊಬ್ಬರಿಗೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಾ ಹೋಗ್ತವೆ. ಆದ್ದರಿಂದ ಆಹಾರದಲ್ಲಿ ಮಿತಿ ಇರಲಿ ವೀಕ್ಷಕರೇ. ನಂತರ ಇದಕ್ಕೋಸ್ಕರನೇ ತಾವುಗಳು ಲಲಿತಾದೇವಿಯ ಆರಾಧನೆಯನ್ನು ಮಾಡಿ, ಲಲಿತಾ ದೇವಿಯ ಸಹಸ್ರನಾಮಗಳನ್ನು ಪಠಣೆಯನ್ನು ಮಾಡುವುದರಿಂದ ಕುಂಭರಾಶಿಗೆ ಇರುವ ಎಲ್ಲ ದೋಷಗಳು ದೂರವಾಗ್ತವೆ. ತಾಯಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳು ನೆರವೇರ್ತಾ ಹೋಗ್ತವೆ. ಇನ್ನು ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಮಂಗಳ ಕಾರ್ಯಗಳು ನಡೀತಾ ಹೋಗ್ತವೆ, ದೇವತಾ ಕಾರ್ಯಗಳು ನಡೀತಾ ಹೋಗ್ತವೆ, ವಿದೇಶ ಪ್ರವಾಸ, ಭೂಲಾಭಗಳು ಎಲ್ಲದನ್ನು ಸಹಿತನು ನೀವು ಪಡೀತಾ ಹೋಗ್ತೀರಾ. ಆದ್ದರಿಂದ ವಿಶೇಷವಾಗಿ ಮೀನರಾಶಿಯವರು ಶ್ರೀಚಕ್ರ ಆರಾಧನೆಯನ್ನು, ಗೋಸೇವೆಯನ್ನು, ಗಜಪೂಜೆಯನ್ನು ಸಹಿತನು ನೀವುಗಳು ಮಾಡೋದ್ರಿಂದ ಎಲ್ಲರಿಗೂ ಸಹಿತನು ಶುಭವನ್ನು ಉಂಟು ಮಾಡುತ್ತೆ. ಆತ್ಮೀಯ ವೀಕ್ಷಕರೇ, ಈ ಯುಗಾದಿ ದಿನ ಸಂಕಲ್ಪವನ್ನು ಏನಪ್ಪ ಮಾಡೋಣ? ಇಂದಿನ ವರ್ಷದ ಎಲ್ಲ ಕಹಿ ನೆನಪುಗಳನ್ನು ಮರೆತು ಈ ವರ್ಷ ನಿಮ್ಮೆಲ್ಲರಿಗೂ ಸಹಿತನು ಈ ಪವರ್ ಟಿವಿಯ ಮೂಲಕ ನಿಮ್ಮೆಲ್ಲರಿಗೂ ಆ ಪವರ್ ಬರಬೇಕು. ಎಂತಹ ಪವರ್? ವಿಲ್ ಪವರ್ ಬರಲಿ, ಮನೋಸಂಕಲ್ಪ, ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು. ಬೇವು ಅಂತಂದರೆ ಕಹಿ ನೆನಪುಗಳು, ಬೆಲ್ಲ ಅಂದರೆ ಸಿಹಿ ನೆನಪುಗಳು. ಆದ್ದರಿಂದ ಈ ಪವರ್ ಟಿವಿಯ ಎಲ್ಲ ವೀಕ್ಷಕರಿಗೂ ಈ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಏನನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಸಿಹಿಯೇ ನಿಮ್ಮೆಲ್ಲರಿಗೂ ಇರಲಿ ಅಂತಂದು ಶುಭಾಶೀರ್ವಾದಗಳನ್ನು ನೀಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಓಂ ನಮಃ ಶಿವಾಯ.